ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರು, ಏನು ಸರ್ಕಾರಿ ಪ್ರಾಥಮಿಕ ಶಿಕ್ಷಕರು ಮತ್ತು ಪ್ರೌಢ ಶಿಕ್ಷಕರು ಇದ್ದಾರಲ್ಲ, ಅವರ ಸಂಬಳವನ್ನು ಹೆಚ್ಚು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ಆದೇಶವನ್ನು ಗೌರವಿಸಿ ನ್ಯಾಯ ಒದಗಿಸ್ತೇವೆ ಅಂತೇಳಿ ಅವರೇನು ಮಾಡ್ತಾರೆ, ಮಧು ಬಂಗಾರಪ್ಪನವರು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 10,000 ಇತ್ತು, ಅದನ್ನು ಪ್ರೌಢಶಾಲಾ ಶಿಕ್ಷಕರಿಗೆ 10,500 ಇತ್ತು. ಈಗ ಅವ್ರು ಏನು ಮಾಡ್ತಾಯಿದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 15,000, ಪ್ರೌಢಶಾಲಾ ಶಿಕ್ಷಕರಿಗೆ 16,000 ಸ್ಯಾಲ್ರಿಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ಇನ್ನೊಂದು ವಿಚಿತ್ರ ಅಂತಂದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 15,000 ಇಲ್ಲ, ಅವ್ರಿಗೆ 40,000 ತೊಗೊತಾರೆ. ಪ್ರೌಢಶಾಲಾ ಶಿಕ್ಷಕರಿಗೂ ಭಾಳಷ್ಟು ಸ್ಯಾಲ್ರಿ ಇದೆ. ಆದರೆ ಈ ಒಂದು ಡೈಲಾಗ್ ಹೇಳ್ತಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತಾರೆ, ಅವರು ಸರ್ಕಾರಿ ನೌಕರರು 40-50,000 ತೊಗೋತಾರೆ. ಅತಿಥಿ ಶಿಕ್ಷಕರಿಗೂ ಸಹಿತ 40-50,000 ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಭಾಳಷ್ಟು ಕೈದಿಗಳಿಗೆ ಎಷ್ಟಿದೆ, 523 ಇದೆ ದಿನಗೂಲಿ. ಇಲ್ಲಿ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರುವಂಥ ಶಿಕ್ಷಕರಿಗೆ 300 ರೂಪಾಯಿ ಇದೆ. ಈ 300 ರೂಪಾಯಲ್ಲಿ ಶಿಕ್ಷಕರು ಪ್ರತಿದಿನ 9 ಗಂಟೆಗೆ ಶಾಲೆಗೆ ಹೋಗ್ತಾರೆ, ಬೆಳಿಗ್ಗೆ ಸಾಯಂಕಾಲ 5 ಗಂಟೆಗೆ ಬರ್ತಾರೆ. ಇದರ ಮಧ್ಯೆ ಭಾಳಷ್ಟು ಎಕ್ಸ್ಟ್ರಾ ವರ್ಕು, ಎಕ್ಸ್ಟ್ರಾ ಫ್ರೆಷರು, ವಿದ್ಯಾರ್ಥಿಗಳನ್ನು ಬೆಳವಣಿಗೆ ಮಾಡಬೇಕು, ಇಷ್ಟೆಲ್ಲ ಹೊಣೆಯನ್ನು ಹೊತ್ತಿ ಶಿಕ್ಷಕ ದೇಶವನ್ನು ಕಟ್ಟುವಂಥ ಶಿಕ್ಷಕನಿಗೆ 300 ರೂಪಾಯಿ, ಈ ಕೈದಿಗಳಿಗೆ 523 ರೂಪಾಯಿ ಕೊಡ್ತಾರಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನು ಮೋಸ್ಟ್ಲಿ ಸರ್ಕಾರ ಗಮನಕ್ಕೆ ಬಂದಿರ್ಬೋದು, ಯಾಕಂದರೆ ಪೇಪರ್ ಆರ್ಟಿಕಲ್ ಬಂದಿದೆ, ಮೋಸ್ಟ್ಲಿ ಓದಿರ್ಬೋದು ಪೇಪರ್ ಆರ್ಟಿಕಲು. ಏನೇ ಆಗಲಿ, ಸರ್ಕಾರ ಈ ಒಂದು ಮನಸ್ಸನ್ನು ಮಾಡಿದೆ, ಇದು ಒಂದು ಉತ್ತಮ ಬೆಳವಣಿಗೆ. ಬಟ್ ಈ ಸ್ಯಾಲ್ರಿಯನ್ನು ಯಾವಾಗ ಹೆಚ್ಚು ಮಾಡ್ತಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ, ಇವರು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸರ್ಕಾರ ಬರೀ ಇದೇ ಮಾಡ್ತಾಯಿದೆ, ಬರೀ ಆರ್ಥಿಕ ಇಲಾಖೆಗೆ ನಾವು ಇಷ್ಟು ತುಂಬ್ತೀವಿ ಹುದ್ದೆಗಳನ್ನ ಅಂತೇಳಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಬಟ್ ಆರ್ಥಿಕ ಇಲಾಖೆ ಇದಕ್ಕೆ ಒಪ್ಪುಟ್ಟು ಇಲ್ವೋ ಗೊತ್ತಿಲ್ಲ. ಯಾಕಂತಂದರೆ ಫ್ರೀಗಳಿಂದ ಏನಾಗಿಬಿಟ್ಟಿದೆ, ಸರ್ಕಾರದ ಮೇಲೆ ಭಾಳಷ್ಟು ಸಾಲದ ಹೊರೆ ಆಗ್ತಾಯಿದೆ, ಅವರಿಗೆ ಡೆವಲಪ್ಮೆಂಟಲ್ ಫಂಡ್ ಸಿಗ್ತಾ ಇಲ್ಲ. ಹೀಗಾಗಿ ಆರ್ಥಿಕ ಇಲಾಖೆ ಇದನ್ನು ಒಪ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು. ಹೀಗಾಗಿ ಇದು ಒಂಥರ ನಮಗೆ ಸುಮ್ಮನೆ ಅವರು ಹೇಳಿಕೆ ಕೊಡ್ತಿದ್ದಾರೆ, ನಾವು ಹೆಚ್ಚು ಮಾಡ್ತೀವಿ ಅಂತೇಳಿ. ಬಟ್ ಅವ್ರು ಮಾಡ್ತಾ ಇಲ್ಲ, ಆರ್ಥಿಕ ಇಲಾಖೆ ಕೇಳ್ತೀವಿ ಅಂತ ಹೇಳ್ತಾರೆ. ಆರ್ಥಿಕ ಇಲಾಖೆಯವರು ಈ ಒಂದು ಸ್ಯಾಲ್ರಿಯನ್ನು ಹೆಚ್ಚು ಮಾಡಬೇಕೋ ಬಿಡಬೇಕು ಅನ್ನೋದನ್ನು ಮುಂದಿನ ಬಜೆಟ್ ನೋಡ್ಕೋಬೋದು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಹೆಚ್ಚು ಮಾಡಿದರೆ ಒಳ್ಳೆಯದೇ, ಬಟ್ ಇದು ನನಗನ್ಸುತ್ತೆ ಈ ಸ್ಯಾಲ್ರಿಯನ್ನು ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಓಕೆ, ಸ್ಯಾಲ್ರಿಯನ್ನು ಹೆಚ್ಚು ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ಉಚಿತಗಳು ಇರೋದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಇಲ್ಲ, ಯಾವುದೇ ನೇಮಕಾತಿಗಳು ನಡೆಯೋಂಗಿಲ್ಲ, ಯಾವುದೇ ಈ ರೀತಿಯಾದಂಥ ಹಣದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಅಂದರೆ ಹೆಚ್ಚು ಮಾಡಲಿಕ್ಕೆ ಆಗೋಂಗಿಲ್ಲ. ಆರ್ಥಿಕ ಇಲಾಖೆ ಮೋಸ್ಟ್ಲಿ ಅನುಮೋದನೆ ಕೊಡುವ ಚಾನ್ಸಸ್ ಇಲ್ಲ. ಓಕೆ, ಥ್ಯಾಂಕ್ ಯು.